ಮಳೆಗಾಲದ ಸಂದರ್ಭದಲ್ಲಿ 2 ತಿಂಗಳು ಮೀನುಗಾರಿಕೆಗೆ ರಜಾ ಅವಧಿ ಇಂತಹ ಸಂದರ್ಭದಲ್ಲಿ ಮೀನು ಪ್ರಿಯರು ಮೀನಿಲ್ಲದೆ ಕಂಗೆಡುವ ಪರಿಸ್ಥಿತಿ ಇದೆ ಮೀನಿಗೆ ದುಬಾರಿ ದರ ಹಾಗೂ ಮೀನು ಸಿಗುವುದು ಕೂಡ ಕಡಿಮೆ ಇಂತಹ ಸಂದರ್ಭದಲ್ಲಿ ಪಿಳಕುಳ ನಿಸರ್ಗಧಾಮದಲ್ಲಿ ಆಯೋಜಿಸಲಾಗಿದ್ದ ಮತ್ಸ್ಯೋತ್ಸವ ಮೀನು ಪ್ರಿಯರಿಗೆ ಇನ್ನಿಲ್ಲದ ಖುಷಿ ಕೊಟ್ಟಿದೆ ನಿನ್ನೆ ಮೀನುಗಾರಿಕೆ ಇಲಾಖೆ ಪಿಳಕುಳ ನಿಸರ್ಗಧಾಮದ ಕೆರೆಯಲ್ಲಿ ಹಿಡಿದ ಮೀನುಗಳ ಮಾರಾಟ ಪ್ರಕ್ರಿಯೆಯನ್ನು ನಡೆಸಿದೆ ನೂರಾರು ಮಂದಿ ಕಡಿಮೆ ದರದ ಮೀನುಗಳನ್ನು ಖರೀದಿಸಿ ಖುಷಿ ಪಟ್ಟರು ಪಿಲಿಕುಲ ನಿಸರ್ಗಧಾಮ ಪ್ರಾಧಿಕಾರ ಮೀನುಗಾರಿಕಾ ಇಲಾಖೆ ಮತ್ತು ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಸಂಯುಕ್ತ ಆಶ್ರಯದಲ್ಲಿ ನಡೆದಂತಹ ಮತ್ಸ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಿಲಿಕುಲದ ಲೇಕ್ ಗಾರ್ಡನ್ನಲ್ಲಿರುವ ಕೊಳದಿಂದ ಮೀನುಗಳನ್ನು ಹಿಡಿದು ಸಾರ್ವಜನಿಕರಿಗೆ ಮಾರಾಟ ಮಾಡಲಾಯಿತು ಮಾತ್ರವಲ್ಲದೆ ಮೀನಿನ ವಿವಿಧ ಖಾದ್ಯಗಳನ್ನು ತಯಾರಿಸಿ ಸಾರ್ವಜನಿಕರಿಗೆ ಉಣಬಡಿಸಲಾಯಿತು ಪಿಳಿಕುಲದಲ್ಲಿ ಪ್ರತಿ ವರ್ಷ ಮತ್ಸ್ಯೋತ್ಸವ ನಡೆಸಲಾಗ್ತಾ ಇದ್ದರೂ ಕೊರೋನಾ ಕಾರಣ 2019 ಬಳಿಕ ಮತ್ಸ್ಯೋತ್ಸವ ನಡೆದಿರಲಿಲ್ಲ 2020 ಕೊಳಕ್ಕೆ ಮೀನು ಮರಿಗಳನ್ನು ಬಿಡುವ ಕಾರ್ಯಕ್ರಮ ಮಾತ್ರ ನಡೆದಿತ್ತು ಹಾಗಾಗಿ 4 ವರ್ಷಗಳ ಅಂತರ ಇದ್ದ ಕಾರಣ ಈ ವರ್ಷ ಸುಮಾರು 2 ಟನ್ ಮೀನುಗಳು ಇರುವ ನಿರೀಕ್ಷೆ ಇದೆ ಎಂದು ಪಿಳಿಕುಲ ಬೋಟಾನಿಕಲ್ ಸೈನ್ಸ್ ವಿಭಾಗದ ವಿಜ್ಞಾನಿ ಡಾಕ್ಟರ್ ಸೂರ್ಯಪ್ರಕಾಶ್ ಅಣ್ಣ ಮಾಹಿತಿ ನೀಡಿದರು ಪಿಳಿಕುಳ ನಿಸರ್ಗಧಾಮದಲ್ಲಿ ಪ್ರತಿ ವರ್ಷದಂತೆ ಈ ಸಾರಿ ಕೂಡ ಮತ್ಸ್ಯೋತ್ಸವವನ್ನು ಏರ್ಪಡಿಸಲಾಗಿದೆ ಮೀನು ಹಿಡಿಯುವ ಕಾರ್ಯಕ್ರಮ ಇದು ಕಳೆದ 2019 ನಡೆದಿತ್ತು ಆಗ ಸುಮಾರು 1365 ಕೆಜಿ ಮೀನುಗಳನ್ನು ಹಿಡಿಯಲಾಗಿದೆ ರೋಹು ಕಾಟ್ಲಾ ಮತ್ತು ವಡೆಂಜಿ ಮುಗುಂಡು ಗೌರಿ ಮೀನು ತಿಲೆಪೆ ಇದನ್ನು ಇನ್ನು ಈ ಮೀನು ಮರಿಯನ್ನು ಮೀನುಗಾರಿಕಾ ಇಲಾಖೆ ಸಹಯೋಗದೊಂದಿಗೆ ಕೆರೆಗಳನ್ನು ಪ್ರತಿ ವರ್ಷ ಬಿಡಲಾಗ್ತದೆ ಮತ್ತು 2020 ಮೀನು ಮರಿಗಳನ್ನು ಬಿಡುವ ಕಾರ್ಯಕ್ರಮ ಮಾತ್ರ ಇತ್ತು ಯಾಕಂದರೆ ಕೋವಿಡ್ ಮಹಾಮಾರಿಯಿಂದಾಗಿ ಮೀನು ಹಿಡಿಯೋ ಕಾರ್ಯಕ್ರಮ ಮಾಡಲಿಲ್ಲ ಬಿಡುವ ಕಾರ್ಯಕ್ರಮ ಮಾಡಿತ್ತು ತದನಂತರ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಲ್ಲ ಅಂದರೆ 2023 4 ವರ್ಷಗಳ ನಂತರ ಇದನ್ನು ಮೀನು ಹಿಡಿಯೋ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಸಾರಿ ಸುಮಾರೊಂದು 2 ಟನ್ಗಳಷ್ಟು ಸಿಗುವ ನಿರೀಕ್ಷೆ ಇದೆ ದೊಡ್ಡ ದೊಡ್ಡ ಮೀನುಗಳು ಕಳೆದ ಬಾರಿ ಒಮ್ಮೆ 2018 ನಮಗೆ ಒಂದು 11 ಕಿಲೋ ದೊಡ್ಡ ಮೀನು ಸಿಕ್ಕಿತ್ತು ಕಾಟ್ಲ ಈ ಸಾರಿ ಸುಮಾರೊಂದು 5-6 ಕೆಜಿದು ಮೀನೆಲ್ಲ ಉಂಟು ಕೆಲವೆಲ್ಲ ಕೆಲವು 4.5 ಕೆಜಿದೆಲ್ಲ ಉಂಟು ಮತ್ತು ಇದು ತಾಜಾ ಮೀನುಗಳು ಸಿಗುವುದು ಯಾಕಂದೇಳಿದರೆ ಈಗ ಸಮುದ್ರದ ಮೀನುಗಳು ಲಭ್ಯವಿರುವುದಿಲ್ಲ ಆದ ಕಾರಣದಲ್ಲಿ ಜನರು ಬರ್ತಾರೆ ಮಂಗಳೂರಿನ ಮೀನು ಖಾದ್ಯ ಪ್ರಿಯರಿಗೆ ಇದೊಂದು ಉತ್ತಮ ಅವಕಾಶ ಪಿಲಿಕುಲದ ಲೇಕ್ ಗಾರ್ಡನ್ನಲ್ಲಿರುವ ಕೊಳ 5 ಎಕರೆ ವಿಸ್ತೀರ್ಣವಿದೆ ಇದರಲ್ಲಿ ಕಾಟ್ಲಾ ಗೌರಿ ರೋಹು ವಡೆಂಜಿ ಮುಗುಡು ತಿಲಪೆ ಜಾತಿಯ ಮೀನುಗಳಿವೆ 2019 ಇಲ್ಲಿ 1365 ಕೆಜಿ ಮೀನು ಲಭಿಸಿತ್ತು ದಾಖಲೆಯ 11 ಕೆಜಿ ತೂಕದ ಒಂದು ಮೀನು ಕೂಡ ಲಭಿಸಿತ್ತು ಈ ವರ್ಷ 5-6 ಕೆಜಿ ತೂಕದ ಮೀನುಗಳು ಲಭಿಸಿವೆ ಮಂಗಳೂರು ನಗರ ಮತ್ತು ಹೊರವಲಯದ ಸಾರ್ವಜನಿಕರು ತೆರಳಿ ಮೀನುಗಳನ್ನು ಖರೀದಿಸಿದರು ಜೊತೆಗೆ ಮೀನಿನ ಖಾದ್ಯಗಳನ್ನು ತಿಂದು ಅದರ ರುಚಿಯನ್ನು ಸವಿದರು ಖರೀದಿದಾರರಿಗೆ ಮೀನುಗಳನ್ನು ಸ್ವಚ್ಛಗೊಳಿಸಿ ತುಂಡರಿಸಿ ಕೊಡುವ ಸೌಲಭ್ಯ ಕೂಡ ವ್ಯವಸ್ಥೆ ಮಾಡಿರುವುದು ಮತ್ಸ್ಯೋತ್ಸವದ ವಿಶೇಷತೆ ಮಧ್ಯಾಹ್ನ 2 ಗಂಟೆಯ ತನಕ ಸಾರ್ವಜನಿಕರಿಗೆ ಮಾರಾಟ ಮಾಡಿ ಬಳಿಕ ಉಳಿದ ಮೀನನ್ನು ಕೆಎಫ್ಡಿಸಿಗೆ ಮಾರಾಟ ಮಾಡಲಾಯಿತು ಮತ್ಸ್ಯೋತ್ಸವ ಏರ್ಪಡಿಸಿರುವ ಬಗ್ಗೆ ಸಾರ್ವಜನಿಕರು ಖುಷಿಯನ್ನು ವ್ಯಕ್ತಪಡಿಸಿದ್ದು ತಮ್ಮ ಸಂತಸವನ್ನ ಮಾಧ್ಯಮಗಳ ಜೊತೆ ಹಂಚಿಕೊಂಡಿದ್ದಾರೆ ನಮಗೆ ತುಂಬಾ ಖುಷಿ ಆಯಿತು ಒಂದು 2-3 ದಿನದಿಂದ ಪ್ರಚಾರ ಇತ್ತು ಮತ್ತು ಇವತ್ತು ಬಂದಿದ್ದೇವೆ ಮತ್ತು ಜನ ಮೀನು ನೋಡಿ ತುಂಬಾ ಖುಷಿ ಆಯಿತು ಮತ್ತು ಮೀನು ಕೂಡ ತುಂಬಾ ಉಂಟು ಮತ್ತು ಕ್ವೈಟ್ ಚೀಪ್ ಕೆಜಿಗೆ 150 ಅಂದರೆ ತುಂಬ ಈಗ ಮೀನು ಕೂಡ ಸಿಗುವುದಿಲ್ಲ ಅಲ್ಲ ಇದು ಒಳ್ಳೆಯ ಸಂದರ್ಭ ಅದಕ್ಕಾಗಿ ಜನ ಬರ್ತಾ ಇದ್ದಾರೆ ಮತ್ತು ಇಂಥ ಕೆರೆಯಲ್ಲಿ 1000 ಗಟ್ಟಲೆ ಅಂದರೆ 10 ಟನ್ ಮೀನು ಇರುವುದು ರಿಯಲಿ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಎ ಫಿಶ್ ಪಾಂಡ್ ವಿ ಕ್ಯಾನ್ ಸೀ ನಾವೊಂದು ಇದು ಗೌರಿ ಮೀನು ಕಟ್ಲಾ ಮತ್ತು ಕಪ್ಪು ಮೀನು ಅದು ತಗೊಂಡಿದ್ದೇವೆ ಒಂದು 7-8 ಕೆ ಜಿ ನಾವು ಕೂಡ ತಗೊಂಡು ಕಟ್ ಮಾಡಿ ಇಟ್ಟಿದ್ದೇವೆ ಆರ್ಗನೈಸ್ ಎಲ್ಲ ಚೆಂದ ಮಾಡಿಬಿಟ್ಟಿದ್ದಾರೆ ನೋಡಿ ಬರಲಿಕ್ಕೆಲ್ಲ ಅರೇಂಜ್ಮೆಂಟ್ ಎಲ್ಲ ಉಂಟು ಮತ್ತು ಇಲ್ಲಿ ಕಟ್ ಮಾಡುವ ಅರೇಂಜ್ಮೆಂಟ್ ಕೂಡ ಉಂಟು ಮತ್ತು ಯಾವುದರಲ್ಲಿ ಕಮ್ಮಿ ಇಲ್ಲ ನಮಗೆ ತುಂಬ ಖುಷಿಯಾಗಿದೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಾಟ್ಲಾ ಮೀನುಗಳೆಲ್ಲ ಇದೆ 5 ಕೆಜಿ 6 ಕೆಜಿ ಇದೆಲ್ಲ ದೊಡ್ಡ ದೊಡ್ಡ ಮೀನುಗಳು ನಾನೊಂದು 17 ಕೆಜಿ ತಗೊಂಡಿದ್ದೇನೆ ಲಾಸ್ಟ್ ಇಯರ್ ಬಂದಿದ್ದೇವೆ ಈ ವರ್ಷನೂ ಬಂದಿದ್ದೇವೆ ಹಾಂ ಇಂಥ ದಾಣದಲ್ಲಿ ಮಾಡಿದ್ರೆ ತುಂಬ ಸೇಲ್ ಎಲ್ಲ ಜನಗಳಿಗೂ ಗೊತ್ತಾಗ್ತದೆ ಒಂದು ಅವೇರ್ನೆಸ್ ಗೊತ್ತಾಗ್ತದೆ ಅಂತ ಅದು ತುಂಬ ಒಳ್ಳೆಯ ಎಲ್ಲರಿಗೂ ಒಂದು ಖುಷಿ ತರೋಂಥ ದೊಡ್ಡ ದೊಡ್ಡ ಮೀನು ನೋಡೋದು ಅಂದರೆ
ಖುಷಿ ಆಗ್ತದೆ. ಫ್ರೆಶ್ ಮೀನು 150 ರೂಪಾಯಿ ಕೆಜಿಗೆ ಯಾವ ದೊಡ್ಡದೊಂದು ಮೀನು ಸಿಗ್ತದೆ. ಹಾಂ ಒಳ್ಳೆ ಉಂಟು, ಕುಳಪ್ಪಿಲ್ಲ. ತಾಜ ಮೀನು ಸಿಗ್ತದೆ ಅಲ್ಲ, ಇದು ಉಂಟು. ಒಂದು ಕಿಲೋ ಮೀ ಬೂತಾಯಿಗೆ ಉಂಟಲ್ಲ ತರಲಿಗೆ 250 ಇದು ಭಾರಿ ಕಡಿಮೆ ಉಂಟು. 100 150 ಇದಕ್ಕೆ ಒಂದು ದೊಡ್ಡದಕ್ಕೆ. 1 ಕೆಜಿ ಮೀನಿಗೆ ಕೇವಲ 150 ರೂಪಾಯಿ ನಿಗದಿಪಡಿಸಿರುವುದು ಮೀನು ಪ್ರಿಯರಿಗೆ ಸಮಾಧಾನ ತಂದಿದೆ. ಈಗ ಮೀನು ಸಿಗುವುದಿಲ್ಲ. ಹಾಗಿರುವಾಗ ಇಲ್ಲಿ ಬಹಳಷ್ಟು ಅಗ್ಗದಲ್ಲಿ ತಾಜಾ ಮೀನು ಮಾರಾಟ ಮಾಡ್ತಾ ಇರುವುದು ತುಂಬ ಖುಷಿಯ ವಿಚಾರ. ಇಲ್ಲಿ ದೊಡ್ಡ ದೊಡ್ಡ ಕಾಟ್ಲಾ ಮೀನುಗಳಿವೆ. ಒಂದೊಂದು ಮೀನು 5-6 ಕೆಜಿ ತೂಕವಿದೆ. ಸಮುದ್ರ ಮೀನು ಬೂತಾಯಿಗೆ 150 ರೂಪಾಯಿಗಿಂತ ಜಾಸ್ತಿ ಇದೆ. ಹಾಗಿರುವಾಗ ಆಗ ತಾನು ಹಿಡಿದ ತಾಜಾ ಊರಿನ ಮೀನು ತುಂಬ ಅಗ್ಗದ ದರದಲ್ಲಿ ಕೊಡ್ತಾ ಇರುವುದು ಖುಷಿಯ ಸಂಗತಿ. ಪಿಲಿಕುಲದಲ್ಲಿ ಮನೋರಂಜನೆ ಸಹಿತ ಪ್ರವಾಸೋದ್ಯಮ ಸಂಬಂಧಿತ ವಿವಿಧ ಸೇವಾ ಸವಲತ್ತುಗಳಿದ್ದು ಇಂತಹ ತಾಣ ರಾಜ್ಯದಲ್ಲಿ ಬೇರೆ ಇಲ್ಲ ಎನ್ನುತ್ತಾರೆ ಮೀನು ಪ್ರಿಯರು. ಒಟ್ಟಿನಲ್ಲಿ ಕೋಳಿ ಮೀನು ದುಬಾರಿ ಆಗುವ ಸಂದರ್ಭದಲ್ಲಿ ಪಿಲಿಕುಲದಲ್ಲಿ ಮೀನುಗಾರಿಕೆ ಇಲಾಖೆ ಏರ್ಪಡಿಸಿದಂತಹ ಈ ಮತ್ಸ್ಯೋತ್ಸವ ನಿಜಕ್ಕೂ ಹೆಚ್ಚು ಅರ್ಥಪೂರ್ಣ ಹಾಗೂ ಜನತೆಗೂ ಅನುಕೂಲ. ಗಣೇಶ್ ಪೂಜಾರಿ, ನಮ್ಮ ಕುಂಡ್ಲಾ ನ್ಯೂಸ್, 24x7 ಮಂಗಳೂರು.